ನಾಗಮಂಗಲದಲ್ಲಿ ಶಾಸಕರ ಪಾರ್ಟಿಯಲ್ಲಿ ನಂಗಾ ನಾಚ್ ಪ್ರದರ್ಶನ ಮಾಡಲಾಗಿದೆ. ನಂಗಾ ನಾಚ್ ನೃತ್ಯ. ಓಕೆ, ನಾಗಮಂಗಲದಲ್ಲಿ ಶಾಸಕ ಸುರೇಶ್ ಗೌಡರು ಆಯೋಜಿಸಿದ್ರು ಮಿಡ್ ನೈಟ್ ಪಾರ್ಟಿ ಅನ್ನೋ ಒಂದು ಆರೋಪ ಇವ್ರ ಮೇಲಿದೆ. ಟಿ ಚನ್ನಾಪುರ ಹೊಣಕೆರೆ ಹೋಬಳಿಯಲ್ಲಿ ನಂಗಾ ನಾಚ್ ಪ್ರದರ್ಶನ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಹೊಣಕೆರೆ ನಾಗಮಂಗಲದಲ್ಲಿ ಶಾಸಕರ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಧಿವೇಶನಕ್ಕೆ ಶಾಸಕರು ಗೈರಾಗ್ತಾರೆ, ನಂಗಾನಾಚ್ಗೆ ಹಾಜರಾಗ್ತಾರೆ, ಬಹಳ ಕೀಳುಮಟ್ಟದ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಅಸಮಾಧಾನಗೊಂಡಿದ್ದಾರೆ ಕೆಲ ಪ್ರಜ್ಞಾವಂತ ಸ್ಥಳೀಯರು. ನಿಜ, ಇದನ್ನು ಕ್ವಶನ್ ಮಾಡಬೇಕು. ಅಲ್ಲ ರೀ, ನೀವು ಪಾರ್ಟಿ ಮಾಡೋಕ್ಕೆ ಟೈಮ್ ಇರುತ್ತೆ, ನಿಮ್ಮನ್ನು ಆಯ್ಕೆ ಮಾಡಿರುವಂಥ ಜನರ ಆಶೋತ್ತರಗಳನ್ನು ಈಡೇರಿಸೋ ನಿಟ್ಟಿನಲ್ಲಿ ಜನರ ಪರವಾಗಿ ಧ್ವನಿ ಎತ್ತೋಕ್ಕೆ ಅಧಿವೇಶನಕ್ಕೆ ಹಾಜರಾಗೋಕ್ಕಾಗಲ್ವ ನಿಮಗೆ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ. MLA ಸುರೇಶ್ ಗೌಡ ಆಯೋಜಿಸಿದಂಥ ಒಂದು ಮಿಡ್ ನೈಟ್ ಪಾರ್ಟಿ ಇದು, ನಂಗಾ ನಾಚ್ ಪಾರ್ಟಿ. ಸೊ ಒಂದು ಕೀಳುಮಟ್ಟದ ಅಭಿರುಚಿಯನ್ನು ನೀವಿಲ್ಲಿ ಪ್ರಚೋದಿಸ್ತಾ ಇದ್ದೀರಿ ಅನ್ನೋದು ಶಾಸಕ ಸುರೇಶ್ ಗೌಡರ ಮೇಲಿರುವಂಥ ಒಂದು ದೊಡ್ಡ ಆರೋಪ. ಚುನಾವಣೆ ಹತ್ತಿರ ಬರ್ತಾ ಇದ್ದ ಹಾಗೆ ಇಂತಹ ಪಾರ್ಟಿಗಳೆಲ್ಲ ಆಯೋಜನೆಗೊಳ್ಳೋದು ಕೂಡ ಮಾಮೂಲಾಗ್ಬಿಟ್ಟಿರತ್ವೆ. ಹಾಗಾಗಿ ಶಾಸಕರ ಪಾರ್ಟಿಯಲ್ಲಿ ನಂಗಾ ನಾಚ್ ನೃತ್ಯ ಪ್ರದರ್ಶನಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಧಿವೇಶನಕ್ಕೆ ನೆಟ್ಟಕ್ಕೆ ಹೋಗೋಕ್ಕಾಗಲ್ಲ, ನೀವು ಮೋಜು ಮಸ್ತಿಯಲ್ಲಿ ಜನರನ್ನ ಇರೋನಿಂತೆ ಪ್ರೇರೇಪಿಸ್ತೀರಿ ಅನ್ನುವ ಒಂದು ಅಲಿಗೇಷನ್ಸ್ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ಬಾಲಕೃಷ್ಣ. ಬಾಲಕೃಷ್ಣ, ಶಾಸಕರ ಪಾರ್ಟಿಯಲ್ಲಿ ನಂಗಾ ನಾಚ್ ಅನ್ನೋ ಆರೋಪ ವ್ಯಕ್ತವಾಗ್ತಾ ಇದೆ. ಗ್ರಾಮಸ್ಥರು ಎಷ್ಟು ಸಂಖ್ಯೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಇದನ್ನು ಇಷ್ಟಪಡೋರು ಅಥವಾ ಶಾಸಕರನ್ನು ಭೇಷ್ ಅನ್ನೋರು ಎಷ್ಟು ಜನ ಇದ್ದಾರೆ, ಪ್ರಶ್ನೆ ಮಾಡೋರು ಎಷ್ಟು ಜನ ಇದ್ದಾರೆ ಅಂತ ಅನ್ಸುತ್ತೆ? ಎಸ್, ಕುಡ್ ಯು ಗೋ ಅಹೆಡ್, ಓವರ್ ಟು ಯು. ಯಾಕೋ ಏನಂದ್ರೆ ಭಾರತೀಯ ಸಂಸ್ಕೃತಿಲಿ ಏನೇನೋ ಒಂಥರ ಇದೆ ಅಂದ್ರೆ ನಮ್ಮ ಸಂಸ್ಕೃತಿ, ನಾಡು, ನುಡಿ ಇದೆಲ್ಲ ಉಳಿಸ್ಬೇಕು ಅನ್ನೋದು ಇರ್ತದೆ. ಆದ್ರೆ ಶಾಸಕರೇ ಈ ರೀತಿ ನಾಡು ನುಡಿನ ಇದ್ ಮಾಡುವಂಥದ್ದು ಮತ್ತೆ ನಮ್ಮ ಸಂಸ್ಕೃತಿನ ಹಾಳು ಮಾಡುವಂಥದ್ದು ಇದು ಎಷ್ಟು ಸರಿ ಅನ್ನೋದು ನಿಜವಾಗ್ಲೂ ನಾಗರಿಕ ವಲಯದಲ್ಲಿ ಒಂದು ದೊಡ್ಡ ಚರ್ಚೆನೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಏನಂದ್ರೆ ಈಗ ಶಾಸಕ ಸುರೇಶ್ ಗೌಡ ಅವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ಯುವಕರ ಮನ ಗೆಲ್ಲಕ್ಕೋಸ್ಕರ ಈ ತರ ನಂಗಾನಾಟ ಏರ್ಪಡಿಸುವಂತದ್ದು. ಅಂದ್ರೆ ಅಶ್ಲೀಲ ನೃತ್ಯಗಳು, ಆ ಚಿಕ್ಕ ಮಗುನ್ ಕರ್ಕೊಂಡು ಇವರು ಮುತ್ಕೊಟ್ಕೊಂಡು ಡಾನ್ಸ್ ಮಾಡೋದು ನಿಜವಾಗಿ ಎಷ್ಟು ಸರಿ ಅನ್ನೋದು ಎಲ್ಲರಲ್ಲೂ ಆಗ್ತಾ ಇರುವಂತದ್ದು. ರಾಘವ್, ನಿಜ ನಿಜ ನಿಜ. ಅಂದ್ರೆ ಈಗ ಶಾಸಕರು ಇದಕ್ಕೇನಾದ್ರೂ ರೆಸ್ಪಾಂಡ್ ಮಾಡಿದಾರಾ, ಅಥವಾ ಇದ್ರ ಭಯ ಏನಾದ್ರೂ ಇದೆಯಾ, ಹೌದಾ ಓ ನಾವೆಲ್ಲ ಹಿಂಗ್ ಮಾಡಬಾರ್ದಾಗಿತ್ತು ಅನ್ನೋ ತರ ಏನಾದ್ರೂ ಇದೆಯಾ ವಾತಾವರಣ ಅಲ್ಲಿ ಬಾಲಕೃಷ್ಣ? ರಾಘವ್, ಏನಂದ್ರೆ ಈ ಹಿಂದೆ ಎಲ್ಲರೂ ಶಿವರಾಮೇಗೌಡರು ಕೂಡ ಈ ರೀತಿ ನಂಗಾನ ಏರ್ಪಡಿಸಿ ಜನರ ಒಂದು ಕೆಂಗಣಿಗೆ ಗುರಿಯಾಗಿದ್ರು. ಅದರಿಂದ ಜನರೇ ಪಾಠ ಕಲ್ಸಿದ್ರು, ನಾಗಮಂಗಲ ಜನತೆನೆ ಪಾಠ ಕಲ್ಸಿದ್ರು. ಈಗ ಈಗ ಸುರೇಶ್ ಗೌಡರು ಈ ರೀತಿ ಮಾಡ್ತಾ ಇರೋದು ನಿಜವಾಗ್ಲೂ ಇವ್ರಿಗೂ ಕೂಡ ಜನತೆ ಪಾಠ ಕಲಿಸ್ತಾರೆ ಅಂತಾನು ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಶಾಸಕರು ಈಗ ನಮ್ಗೆ ಯಾವ್ದೇ ಒಂದು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಇಲ್ಲಿ ಏನ್ ಹೇಳ್ಬೇಕು ಅಂದ್ರೆ ಹಿಂದೆ ನೋಡಿದಾರೆ ಏನಪ್ಪಾ ಅಂದ್ರೆ ಎಲ್ಲರೂ ಶಿವರಾಮೇಗೌಡರಿಗೆ ಅದು ಗತಿ ಏನು ಅನ್ನೋದನ್ನ ನೋಡಿದಾರೆ. ನೋಡು ಕೂಡ ಈ ರೀತಿ ಮಾಡ್ತಾ ಇರುವಂತದ್ದು ನಿಜವಾಗ್ಲೂ ನಿಜ ಈ ಶಾಸಕ ಸ್ಥಾನಕ್ಕೆ ನಿಜವಾಗ್ಲೂ ಗೌರವ ಕೊಡ್ತಾರ ಅಂದ್ರೆ ಊರಿನ ಅಭಿವೃದ್ಧಿ ಮಾಡ್ಬೋದು, ಗ್ರಾಮಗಳ ಅಭಿವೃದ್ಧಿಗಳು ಮಾಡ್ಬೋದು. ಎಷ್ಟೆಷ್ಟೋ ಕೆಲಸಗಳಿದೆ ಮಾಡ್ಬೇಕು ಅಂದ್ರೆ ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ಬೇಕಾದಂತ ಕೆಲಸಗಳು ಬೇಜಾನ್ ಇರುತ್ತೆ. ಆದ್ರೆ ಇವ್ರು ಈ ತರ ನಂಗಾನಾಚ್ನ ಮಾಡ್ಕೊಂಡು ಈ ರೀತಿ ಇದ್ ಮಾಡ್ಕೊಂಡ್ರೆ ಅಲ್ಲಿನ ಮಹಿಳೆಯರು ಏನಾಗ್ಬೇಕು, ಈ ಒಂದು ಸಂಸ್ಕೃತಿ ನಿಜವಾಗ್ಲು ಏನಾಗುತ್ತೆ ಇದು? ಮತ್ತೆ ಅದಲ್ಲದೆ ಮಹಿಳೆಯರು ಕೂಡ ಈಗ ಅಲ್ಲೇ ಆಕ್ರೋಶಗೊಂಡಿದ್ದಾರೆ. ಏನಪ್ಪಾ ಅಂದ್ರೆ ಈ ರೀತಿ ಅಶ್ಲೀಲ ಚಿತ್ರಗಳ ನೃತ್ಯಗಳನ್ನ ಮಾಡಿಸುವಂತದ್ದು ತಮ್ಮ ಮನೇಲಿರುವಂತ ಗಂಡ ಬಾಲಕೃಷ್ಣ, ಇದಕ್ಕೆ ಪರಿಸ್ಥಿತಿ ಏನಾಗ್ಬೋದು? ಓಕೆ, ನಿಜ ನಿಜ. ನೀವು ಕೇಳ್ತಾ ಇರೋ ಪ್ರಶ್ನೆ ಬಹಳ ಸಮಂಜಸವಾಗಿದೆ. ಆದ್ರೆ ನಾನ್ ಕೇಳೋದು, ಇದಕ್ಕೆ ತುಂಬಾ ಬೇಡಿಕೆಯ ಮೇರೆಗೆ ಈ ರೀತಿ ಇವರು ಆಯೋಜನೆ ಮಾಡ್ತಾರಾ, ಅಥವಾ ಇವರೇ ಸ್ವಯಂ ಪ್ರೇರಿತರಾಗಿ ಆಯೋಜನೆ ಮಾಡ್ತಾರಾ? ಅಯ್ಯೋ ಮುಂಚೆ ಎಲ್ಲ ಮಾಡಿದಾರ್ರಿ, ಅದಕ್ಕೋಸ್ಕರ ಸಂಪ್ರದಾಯ ಅನ್ನೋ ತರದಲ್ಲಿ ಏನಾದ್ರು ಮಾಡ್ತಾ ಇದ್ದಾರಾ ಶಾಸಕರು? ಏನನ್ಸುತ್ತೆ ಬಾಲಕೃಷ್ಣ? ರಾಘವ್, ಏನಂದ್ರೆ ಈ ಯುವಕರ ಮನ ಗೆಲ್ಬೇಕು ಇವರು. ಯುವಕರಿಗೆ ಏನ್ ಬೇಕು? ಒಂದು ಮನರಂಜನೆ ಬೇಕು. ಮನರಂಜನೆ ಕೊಡಕ್ಕೆ ಬೇಜಾನ್ ದಾರಿಗಳಿದೆ. ಅಂದ್ರೆ ಯಾವ್ದೇ ಒಂದು ಸಮಾರಂಭಗಳನ್ನ ಆಯೋಜಿಸಿದ್ರೆ ಅಲ್ಲಿ ಮನರಂಜನೆಗೋಸ್ಕರ ಬೇರೆ ಬೇರೆ ತರದಿದೆ. ಅಂದ್ರೆ ಒಳ್ಳೆ ಆಡಳಿಸ್ಬೋದು ಮತ್ತೆ ಒಳ್ಳೆ ಡಾನ್ಸ್ ಗಳು ಇರುತ್ತೆ, ಅದನ್ನೆಲ್ಲ ಮಾಡಿಸ್ಬೋದು. ಆದ್ರೆ ಈ ರೀತಿ ಅಶ್ಲೀಲ ಚಿತ್ರಗಳನ್ನ ಯಾರೇ ಬೇಡಿಕೆ ಇಟ್ರು ಕೂಡ, ಅಂದ್ರೆ ಆ ಜನರು ಬೇಡಿಕೆ ಇಟ್ರು ಕೂಡ, ಈ ಶಾಸಕ ಅನ್ಸ್ಕೊಂಡವ್ರಿಗೆ ಒಂದು ಗೌರವ ಇರಬೇಕು, ಒಂದು ಘನತೆ ಇರಬೇಕು, ಮತ್ತೆ ತಾವ್ ಹೆಂಗ್ ನಡ್ಕೋಬೇಕು ಅನ್ನೋದು ಇರ್ಬೇಕಾಗುತ್ತೆ. ಈಗ ಬಾಲಕೃಷ್ಣ, ಹಾಗಾದ್ರೆ ಚುನಾವಣೆಯಲ್ಲಿ ಶಾಸಕರಿಗೆ ತಕ್ಕ ಪಾಠ ಕಲಿಸ್ತಾರೆ ಈ ಮೂಲಕ ಅಂತ ಅನ್ಸುತ್ತಾ, ಇದು ಎದುರಾಳಿಗಳಿಗೆ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತಾ?
ಹೌದು ರಾಘವ್, ಇದನ್ನೆಲ್ಲ ನೋಡಿದ್ರೆ ಎದುರಾಳಿಗಳಿಗೆ ಅನುಕೂಲ ಆಗ್ಲೇಬೇಕು. ಯಾಕೆ ಅಂದ್ರೆ ಇವ್ರು ಈ ರೀತಿ ಅಶ್ಲೀಲ ನೃತ್ಯಗಳನ್ನ ಮಾಡಿಸ್ಕೊಂಡು ನಿಂತ್ಕೊಂಡ್ರೆ ಇನ್ನೇನು ಇವ್ರಿಗೆ ಮತ ಕೊಟ್ರೆ ಇವ್ರು ಗೆದ್ರೆ ಮತ್ತೆ ಇದೇ ಕೆಲಸ ಮಾಡ್ತಾರೆ. ಅದರಿಂದ ಇಂಥವ್ರು ನಮಗ್ ಬೇಕಾ ಅನ್ನೋ ಕ್ವಶನ್ ಕೂಡ ಒಂದಷ್ಟು ಜನರಲ್ಲಿ. ಅಬ್ಸಲ್ಯೂಟ್ಲಿ ಅಬ್ಸಲ್ಯೂಟ್ಲಿ ಯು ಆರ್ ರೈಟ್ ಬಾಲಕೃಷ್ಣ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.